ಶೂಟಿಂಗ್ ಅಲ್ಲಿ ಟೈಮ್ ಹೇಗೆ ಸ್ಪೆಂಡ್ ಮಾಡ್ತೀರಾ ಅಂತ ಪೂಜಾ ಅವ್ರು ಕೇಳ್ತಾರೆ. ಶೂಟಿಂಗ್ ಅಲ್ಲಿ ಆಕ್ಚುಲಿ ಫಸ್ಟ್ ಆಫ್ ಆಲ್ ಶೂಟಿಂಗ್ ಇತ್ತು ಅಂತಂದ್ರೆ ಪುರ್ಸೊತ್ತೆ ಇರೋದಿಲ್ಲ. ಬೆಳಗ್ಗೆ ನಾವು ಒಂದು ಮನೆಯಿಂದ ಒಂದು 6:30ಗೆಲ್ಲ ಹೊರಟು ಬಿಟ್ರೆ ಅಲ್ಲಿ ಹೋಗಿ ಮೇಕಪ್ ಹಾಕ್ಕೊಂಡು ರೆಡಿಯಾಗಿ ರೆಡಿಯಾಗೋ ಅಷ್ಟರಲ್ಲಿ ಕರೆದುಬಿಟ್ಟಿರ್ತಾರೆ, ಆಲ್ರೆಡಿ ರೆಡಿನ ಮ್ಯಾಮ್ ಅಂತ ಅವ್ರು ಕೇಳಿಬಿಟ್ಟಿರ್ತಾರೆ. ಸೊ ರೆಡಿಯಾಗಿ ಹೋಗಿ ಶಾರ್ಟಿಗೆ ನಿಂತ ಅಂತಂದರೆ ಅದಾದಮೇಲೆ ಪುರ್ಸೊತ್ತೆ ಇರೋದಿಲ್ಲ. ದಂದನ್ ದಂದನ್ ಅಂತ ಮೇಲೆ ಮೇಲೆ ಸೀನ್ಗಳು ಶೂಟ್ ಮಾಡ್ತಾ ಹೋಗ್ತಾರೆ. ಇಡೀ ದಿನ ಆಲ್ಮೋಸ್ಟ್ ನಿಂತಿರ್ತೀವಿ. ನಮಗೆ ಪುರ್ಸೊತ್ತು ಅಂತ ಸಿಕ್ಕರೆ ಅದು ತಿಂಡಿ ತಿನ್ನಬೇಕಾದ್ರೆ ಇಲ್ಲ ಊಟ ಮಾಡಬೇಕಾದ್ರೆ, ಅದು ಬಿಟ್ಟರೆ ಜನ್ರಲಿ ನಮ್ಗೆ ಪುರ್ಸೊತ್ತು ಸಿಗಲ್ಲ. ಇನ್ ಕೇಸ್ ಸಿಕ್ಕಿದ್ರೂ ನಾವಂತೂ ಸುಮ್ಮನೆ ಕೂತ್ಕೊಳ್ಳೋ ಅಂಥವರೇ ಅಲ್ಲ, ಏನಾದರೂ ಒಂಥರಲೇ ಮಾಡ್ತಾ ಇರ್ತೀವಿ ಯಾವಾಗಲೂ. ಅಲ್ಲಿ ನಮ್ಮ ಶೂಟ್ ಎಲ್ಲ ನಡೆಯೋದು ಸ್ವಲ್ಪ ಬೆಂಗಳೂರಿನ ಹೊರವಲಯದಲ್ಲಿ. ಸೊ ಸ್ವಲ್ಪ ಈ ಮರ ಗಿಡ ಎಲ್ಲ ಜಾಸ್ತಿ, ತೋಟಗಳೆಲ್ಲ ಜಾಸ್ತಿ. ಸೊ ಯಾವುದಾದ್ರೂ ಮಾವಿನ ತೋಟ ಏನಾದರೂ ಇದ್ದರೆ ಹೋಗಿ ಮಾವಿನಕಾಯಿ ಮಾವಿನ ಹಣ್ಣು ಕದಿಯೋದು ಅಥವಾ ಏನಾದರೂ ಒಂದು ತರಲೆ ಈ ಥರ ಮಾಡ್ತಾನೆ ಇರ್ತೀವಿ, ಚೆನ್ನಾಗಿರುತ್ತೆ. ನಮ್ಮ ಆರ್ಟಿಸ್ಟ್ಗಳು ಎಸ್ಪೆಷಲಿ ತುಂಬ ಒಂದು ಫ್ಯಾಮಿಲಿ ಥರ ನಾವು ಜೆಲ್ಲಾಗ್ಬಿಟ್ಟಿದ್ದೀವಿ. ಭರತ್, ಹರ್ಷ, ಶೋಭಿತಾ, ಆಮೇಲೆ ಯುಕ್ತಿ, ಸ್ವಾತಿ ಅಮ್ಮ, ಗಾಯತ್ರಿ ಪ್ರಭಾಕರ್ ಅವರು, ವೀಣಾರಾವ್ ಅವರು. ಸೊ ಇವರೆಲ್ಲರೂ ಅಂದರೆ ಇವರೆಲ್ಲ ಒಂಥರ ಫ್ಯಾಮಿಲಿ ಥರ ಆಗೋಗಿದ್ದಾರೆ. ಎಸ್ಪೆಷಲಿ ಲಾಕ್ಡೌನ್ ಮುಗಿದ್ಮೇಲಂತೂ ಅಂದರೆ ಲಾಸ್ಟ್ ಇಯರ್ ನಾವೇ ಎಲ್ಲ ಮನೆಯಿಂದ ಅಡುಗೆ ಗಿಡ್ಗೆ ಮಾಡ್ಕೊಂಡು ಊಟ ಮನೆಯಿಂದ ತೊಗೊಂಡು ಹೋಗ್ತಿದ್ವಿ. ಆವಾಗಂತೂ ಇನ್ನೂ ಮಜಾ ಇರೋದು, ಎಲ್ಲರೂ ಅವರು ಟಿಫಿನ್ ಬಾಕ್ಸ್ ತೆಗೆದು ಒಂದು ರೌಂಡಲ್ಲಿ ಕೆಳಗೆ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಕ್ಕೆ ಶುರು ಮಾಡಿದ್ವಿ. ಇವತ್ತಿಗೂ ಅಭ್ಯಾಸ ಇದೆ, ನಾವು ಸೆಟ್ಟಲ್ಲಿ ಎಲ್ಲರೂ ಮೀಟ್ ಮಾಡಿದ್ರೆ ಜೊತೆ ಕೂತ್ಕೊಂಡು ಊಟ ಮಾಡ್ತೀವಿ, ನೆಲದ ಮೇಲೆ ಕೂತು ಎಲ್ಲರೂ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಊಟ ಮಾಡ್ತೀವಿ. ದಟ್ಸ್ ಸಮಥಿಂಗ್ ರಿಯಲಿ ನೈಸ್ ಅಬೌಟ್ ಅವರ್ ಬಾಂಡಿಂಗ್ ಅನಿಸುತ್ತೆ. ತುಂಬ ಒಂದು ಫ್ಯಾಮಿಲಿ ಥರ ಬಾಂಡಿಂಗ್. ಆ್ಯಕ್ಚುಲಿ ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಇದನ್ನೆಲ್ಲ ತುಂಬ ಮಿಸ್ ಮಾಡ್ಕೋತೀನಿ, ಮತ್ತೆ ಸಿಗಲ್ವೇನೋ ಅಂತ ಅಂದ್ಕೊಂಡು ಹೋಗಿದ್ದೆ. ಬಟ್ ಲಕ್ಕಿಲಿ ನಾನು ಬಿಗ್ ಬಾಸ್ ಮುಗಿಸ್ಕೊಂಡು ಬಂದಮೇಲೂ ಕೂಡ ನನಗೆ ಅಲ್ಲಿ ಶೂಟ್ಗೆ ಹೋಗೋದಕ್ಕೆ ಅವಕಾಶ ಸಿಕ್ತು. ಭಾಳ ಅಂದರೆ ಭಾಳ ಖುಷಿಯಾಯಿತು. ಆ್ಯಂಡ್ ಬ್ರಹ್ಮಗಂಟು ನನಗೆ ತುಂಬ ಸ್ಪೆಷಲ್ ಆಗಿರುತ್ತೆ. ಅದಕ್ಕೆ ಅಂದರೆ ನನಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿರೋವಂಥ ಪ್ರಾಜೆಕ್ಟ್ ಅದು, ನನಗೊಂದು ಐಡೆಂಟಿಟಿ ಕೊಟ್ಟಿರೋವಂಥ ಪ್ರಾಜೆಕ್ಟ್. ಇವತ್ತು ನೀವೆಲ್ಲರೂ ನನ್ನನ್ನು ಗುಂಡಮ್ಮ ಅಂತ ಗುರುತಿಸ್ತೀರಾ ಅನ್ನೋದಾದರೆ ಅದಕ್ಕೆ ಕಾರಣ ಈ ಪ್ರಾಜೆಕ್ಟ್. ಆ್ಯಂಡ್ ಈ ಪ್ರಾಜೆಕ್ಟ್ ನನಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ, ನನಗೇನು ಬರದೇ ಇದ್ದರೂ ನನ್ನನ್ನು ತುಂಬ ಪೇಷನ್ಸ್ ಇಟ್ಕೊಂಡು ಒಂದು ಮಟ್ಟಕ್ಕೆ ತಂದಿದ್ದಕ್ಕೆ, ನನಗೆ ತುಂಬ ವಿಷಯಗಳನ್ನು ಹೇಳ್ಕೊಟ್ಟಿದ್ದಕ್ಕೆ ನಾನು ಶ್ರುತಿ ಮ್ಯಾಮ್ಗೆ, ರಮೇಶ್ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಪೇಷನ್ಸ್ ಇಟ್ಕೊಂಡು ತುಂಬ ವಿಷಯಗಳನ್ನು ಕಲಿಸಿದ್ದಾರೆ ಆ್ಯಂಡ್ ಈ ಒಂದು ಮಟ್ಟಕ್ಕೆ ತಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಫ್ಕೋರ್ಸ್ ಈ ಕನ್ನಡ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ಒಂದು ಪ್ಲ್ಯಾಟ್ಫಾರ್ಮ್ ನನಗೆ ಕೊಟ್ಟಿದ್ದಕ್ಕೆ. ಸೊ ಡೆಫಿನೆಟ್ಲಿ ನನ್ನ ಲೈಫಲ್ಲಿ ತುಂಬ ಅಂದರೆ ತುಂಬ ಸ್ಪೆಷಲ್ ಆಗಿ ಉಳಿಯುತ್ತೆ ಈ ಪ್ರಾಜೆಕ್ಟ್ ಅಂತ ಹೇಳ್ತೀನಿ.